नमस्कार विद्यार्थी वीक्षक नान नागराज तमेल कन्ड अमर यूट्यूब चानल स्वागत बनी विद्यार्थी तरगतियलक पद्य बलिया नीतोड़े मुनिवेयम ऐन इली चंडमारी अंत देवते हेतक मतु बलिया नीतोड़े मुनिवेयम अरे नन के बलिया कोट्रे अब प्राणी बलियाबू नरबलियाबू अदानू नन के प्राणी बलि अथवा नरबलिया कोट्रे नान निमेले कोपगोल्तनी मुनस्कोती सिटाती अंत चंडमारी हेतक पद्यव बरदीतक कवि जन्ना और बगे नोड़े परचय मोड़ बनी कवि जन्ना स्थल हलेबीड और हुट्द अरे और कल सा श अंत हेतर सा श अरे सामान्य शक अरे क्रिस्तशकवे सामान्य शक अंत करतर सविद एरूर इपत्ली इवर कल जनसीरतक इवर बरदीतक प्रमुख कव्युंत वो यशोधर चरते अनंतनाथ पुराण मत अनुभव मुखर अनेक कव्य बरदार अदरली बहुत प्रमुख कव्यू इन जन्नकवि नरसिंह बल्लाळन आस्थान दंडाधिपतियु अंद्रे ओंदु सैन्यद नायकनागियु मत्ते मंत्रियु आगिद्दनु ई पद्यवन्न जन्न रचिसतक्कंतह यशोधर चरिते यावुदु यशोधर चरिते अंतकंतह काव्यदिंद आरिसिकोळ्ळलागिदे इदु कवि जन्नन संक्षिप्त परिचय इन्न बलियनित्तोडे मुनिवेयम ना हेळिदे इदु चंडमारी हेळतक्कंत ओंदु देवते ಚಂಡಮಾರಿ ಹೇಳ್ತಕ್ಕಂತ ಒಂದು ಮಾತು ಅಂತ ಹೇಳಿ ಹಾಗಾದ್ರೆ ಈ ಒಂದು ಪದ್ಯದ ಪೂರ್ವ ಕಥೆಯನ್ನ ನೋಡೋದಾದ್ರೆ ಇಲ್ಲಿ ಎರಡು ಭಾಗ ಮಾಡಿದೆ ನಾನು ಎರಡು ಭಾಗದಲ್ಲಿ ಹೇಳ್ತಾ ಹೋಗ್ತೀನಿ ಈ ಕಥೆಯನ್ನ ಸ್ವಲ್ಪ ಕರೆಕ್ಟಾಗಿ ನೀವು ಕೇಳಿಸ್ಕೊಂಡ್ರೆ ಗಮನ ಕೊಟ್ಟು ಪದ್ಯ ಈಸಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡ್ತಾ ಹೋಗೋಣ ಇನ್ನು ಪೂರ್ವ ಕಥೆ ಯಾವ ಸಂದರ್ಭದಲ್ಲಿ ಈ ಒಂದು ಮಾತು ಬರುತ್ತೆ ಅಂತಕಂತದ್ದು ಇಲ್ಲಿ ರಾಜಪುರ ಅಂತಕಂತ ಒಂದು ಪಟ್ಟಣ ಆ ರಾಜಪುರವನ್ನ ಮಾರಿದತ್ತ ಅಂತಕಂತ ಒಬ್ಬ ರಾಜ ಆಳ್ವಿಕೆ ಮಾಡುತ್ತಿದ್ದ ಅಲ್ಲಿ ಚಂಡಮಾರಿ ಅಂತಕಂತ ಒಂದು ದೇವಾಲಯವಿತ್ತು ಪ್ರತಿ ವರ್ಷ ಈ ಚಂಡಮಾರಿಗೆ ರಾಜ ಮಾರಿದತ್ತ ಮತ್ತು ಅಲ್ಲಿಯ ಪ್ರಜೆಗಳು ಅಶ್ವಯುಜ ಮತ್ತು ಚೈತ್ರ ಮಾಸಗಳಲ್ಲಿ ಜಾತ್ರೆಯನ್ನ ಮಾಡಿ ಬಲಿಯನ್ನ ಕೊಡ್ತಾ ಇದ್ದರು ಅದು ಪ್ರತಿ ವರ್ಷ ಮಾಡ್ತಾ ಇದ್ದರು ಹೀಗೆ ಒಮ್ಮೆ ಜಾತ್ರೆಯನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಏನು ಮಾಡ್ದ ಮಾರಿದತ್ತ ಈ ಸಾರಿ ನರಬಲಿಯನ್ನು ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ನರಬಲಿಯನ್ನು ಕೊಡಬೇಕು ಅಂತ ಅಂದ್ಕೊಂಡು ಏನು ಮಾಡ್ದ ತನ್ನ ತಳಾರನಾಗಿರ್ತಕ್ಕಂತ ತಳಾರ ಅಂತ ಹೇಳಿದರೆ ಊರನ್ನು ಕಾಯ್ತಕ್ಕಂಥವನು ಕಾವಲುಗಾರ ಅವನು ಚಂಡಕರ್ಮ ಅಂತಕ್ಕಂಥವನ ಹೆಸರು ಅವನನ್ನು ಕರೆದುಬಿಟ್ಟು ಹೇಳ್ತಾನೆ ಈ ಸರಿ ನಾನು ನರಬಲಿಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದ್ದರಿಂದ ಯಾರನ್ನಾರು ಒಂದು ಇಬ್ಬರನ್ನ ನರರನ್ನು ಮನುಷ್ಯರನ್ನ ಕರ್ಕೊಂಡು ಬಾ ಅಂತ ಹೇಳಿಬಿಟ್ಟು ರಾಜ ಮಾರಿದತ್ತ ಏನು ಮಾಡ್ದ ತಳಾರನಾಗಿರ್ತಕ್ಕಂತಹ ಚಂಡಕರ್ಮನಿಗೆ ಹೇಳ್ತಾನೆ ತಳಾರ ಅಂದರೆ ಕಾವಲುಗಾರ ಚಂಡಕರ್ಮನಿಗೆ ಹೇಳ್ತಾನೆ ಆಗ ತಳಾರನಾಗಿರ್ತಕ್ಕಂಥ ಚಂಡಕರ್ಮ ಏನು ಮಾಡ್ದ ರಾಜನ ಆಜ್ಞೆಯಂತೆ ಒಂದಿಬ್ಬರು ನರರನ್ನು ಹುಡ್ಕೊಂಡು ಬರಬೇಕಲ್ಲ ಅಂತ ಹೇಳಿಬಿಟ್ಟು ಪಟ್ಟಣದೊಳಗೆ ಬರ್ತಾನೆ ರಾಜಪುರದ ಪಟ್ಟಣದೊಳಗೆ ಅದೇ ಸಮಯದಲ್ಲಿ ಆ ಪಟ್ಟಣದಲ್ಲಿ ಸುದತ್ತಾಚಾರ್ಯ ಮುನಿಗಳ ಶಿಷ್ಯಂದರಾಗಿರ್ತಕ್ಕಂತಹ ಅಭಯರುಚಿ ಮತ್ತು ಅಭಯಮತಿ ಇವರಿಬ್ಬರು ಭಿಕ್ಷಾಟನೆಗಾಗಿ ಅಲ್ಲಿಗೆ ಬಂದಿರ್ತಾರೆ ಅದನ್ನು ನೋಡ್ದಾನೆ ಈ ತಳಾರ ನೋಡ್ಬಿಟ್ಟು ಏನು ಮಾಡ್ದ ಇವರಿಬ್ಬರನ್ನು ಹಿಡ್ಕೊಂಡು ಎಲ್ಲಿಗೆ ಬರ್ತಾನೆ ದೇವಾಲಯದ ಬಳಿ ಬರ್ತಾನೆ ಮಾರಿದತ್ತ ಮತ್ತು ದೇವಾಲಯ ಅಲ್ಲಿರುತ್ತೆ ನಾನು ಹೇಳಿದೆ ಎಲ್ಲ ಪ್ರಜೆಗಳು ಸೇರ್ಕೊಂಡಿರ್ತಾನೆ ರಾಜ ಮಾರಿದತ್ತ ಅಲ್ಲೇ ಇರ್ತಾನೆ ಅಲ್ಲಿಗೆ ಕರ್ಕೊಂಬರ್ತಾರೆ ದೇವಾಲಯ ಕರ್ಕೊಂಬರ್ತಾನೆ ಯಾರು ತಳಾರನಾಗಿರ್ತಕ್ಕಂಥ ಚಂಡಕರ್ಮ ಸುದತ್ತಾಚಾರ್ಯ ಮುನಿಗಳ ಶಿಷ್ಯಂದರಾಗಿರ್ತಕ್ಕಂಥ ಅಭಯರುಚಿ ಮತ್ತು ಅಭಯಮತಿಯನ್ನು ಕರ್ಕೊಂಡು ಬರ್ತಾನೆ ಇವರಿಬ್ಬರು ಚಿಕ್ಕ ವಯಸ್ಸಿನವರು ಇನ್ನೂ ಹುಡುಗರು ಕರ್ಕೊಂಡು ಬರ್ತಾನೆ ಅಲ್ಲಿ ದೇವಾಲಯದಲ್ಲಿ ಚಂಡಮಾರಿ ದೇವಾಲಯದಲ್ಲಿ ಬಹಳ ವಿಚಿತ್ರವಾಗಿರ್ತಕ್ಕಂಥ ದೃಶ್ಯ ಇರುತ್ತೆ ಅನೇಕ ಪ್ರಾಣಿಗಳನ್ನು ಬಲಿ ಕೊಟ್ಟಿರ್ತಾರೆ ಅನೇಕ ಪ್ರಾಣಿಗಳನ್ನು ತೂಗು ಹಾಕಿರ್ತಾರೆ ರುಂಡ ಮುಂಡಗಳು ಇರ್ತವೆ ಅಲ್ಲಿ ಪೂರ್ತಿ ರಕ್ತದಿಂದ ಆವೃತವಾಗಿರುತ್ತೆ ಆ ಒಂದು ದೇವಾಲಯ ಅದನ್ನು ನೋಡಿಬಿಟ್ಟು ಈ ಚಿಕ್ಕ ಮಕ್ಕಳಾಗಿರ್ತಕ್ಕಂತಹ ಅಭಯರುಚಿಗೆ ಮತ್ತು ಅಭಯಮತಿಗೆ ಏನು ಭಯ ಆಗಲೇ ಇಲ್ಲ ಅವ್ರು ಹೆದರಲೇ ಇಲ್ಲ ಇದನ್ನು ನೋಡಿರ್ತಕ್ಕಂಥ ಮಾರಿದ ತನಗೆ ಭಾಳ ಆಶ್ಚರ್ಯ ಆಯಿತು ಏನು ಇವರಿಬ್ಬರು ಇನ್ನು ಸಣ್ಣ ಮಕ್ಕಳು ಸಣ್ಣ ಹುಡುಗರು ಇಂತಹ ದೃಶ್ಯವನ್ನು ನೋಡಿ ವಿಕಾರವಾಗಿರ್ತಕ್ಕಂಥ ವಿಚಿತ್ರವಾಗಿರ್ತಕ್ಕಂತಹ ದೃಶ್ಯವನ್ನು ನೋಡಿ ಇವರಿಬ್ಬರು ಹೆದರ್ತಾ ಇಲ್ಲ ಅದಲ್ಲದೆ ನೀವು ಹೇಳ್ತಾನೆ ನಿಮ್ಮಿಬ್ಬರನ್ನು ಸಹ ನಾನು ಬಲಿ ಕೊಡಲಿಕ್ಕೆ ಕರ್ಕೊಂಬಂದಿದ್ದೀನಿ ಚಂಡಮಾರಿಗೆ ಬಲಿ ಕೊಡ್ತೀನಿ ಅಂತ ಹೇಳಿದರೂ ಸಹ ಮತ್ತು ದೇವಾಲಯದ ಅಲ್ಲಿಯ ದೃಶ್ಯವನ್ನು ಕಂಡರೂ ಸಹ ಇವರಿಬ್ಬರು ಏನು ಮಾಡಿದ್ರು ಯಾವ ಕಾರಣಕ್ಕೂ ಹೆದರಲಿಲ್ಲ ಅವಾಗ ಮಾರಿದತ್ತ ರಾಜನಿಗೆ ಆಶ್ಚರ್ಯ ಆಗತ್ತೆ ಯಾಕೆ ಹೆದರಲಿಲ್ಲ ಇವರು ಅಂತ ಹೇಳಿಬಿಟ್ಟು ಇವ್ರು ಯಾರು ಇರ್ಬೋದು ಅಂತ ಇವನೇನು ಮಾಡ್ದ ಮಾರಿದತ್ತ ರಾಜ ಇವರಿಬ್ಬರನ್ನು ನೀವ್ಯಾರು ಅಂತ ಕೇಳ್ತಾನೆ ನೀವಿಬ್ಬರು ಯಾರು ಯಾಕೆ ಹೆದರ್ತಾ ಇಲ್ಲ ನಿಮಗೇನು ಭಯ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿಬಿಟ್ಟು ನೀವ್ಯಾರು ಅಂತ ಕೇಳ್ತಾನೆ ಆವಾಗ ಅಲ್ಲಿ ಇರ್ತಕ್ಕಂಥ ಅಭಯರುಚಿ ಹೇಳ್ತಾನೆ ನೋಡು ರಾಜ ಮಾರಿದತ್ತ ನಾನು ಅಭಯರುಚಿ ಅಂತ ಇವಳು ನನ್ನ ತಂಗಿ ಅಭಯಮತಿ
ಸುಮಾರು 7-8 ಜನ್ಮಗಳ ಹಿಂದೆ ನಾವಿಬ್ಬರು ಏನು ಮಾಡಿದ್ವಿ, ನಾನು ಈಗ ಅಭಯರುಚಿ ಏನಾಗಿದ್ದೀನಲ್ಲೋ ನಾನು ಯಶೋಧರನಾಗಿದ್ದೆ, ಈಗಿರ್ತಕ್ಕಂಥ ನಾನು ಆವಾಗ ಯಶೋಧರಾಗಿದ್ದೆ, ಇವಳು ನನ್ನ ತಂಗಿ ಈಗಿದ್ದಾಳಲ್ಲ ಅಭಯಮತಿ, ನನ್ನ ತಾಯಿ ಚಂದ್ರಮತಿ ಆಗಿದ್ದು. 7-8 ಜನ್ಮಗಳ ಹಿಂದೆ ನಾವು ಯಶೋಧರ ಮತ್ತು ಚಂದ್ರಮತಿಯಾಗಿದ್ವಿ. ಆದರೆ ಈಗ ಅಭಯರುಚಿ ಮತ್ತು ಅಭಯಮತಿಯಾಗಿ ಹುಟ್ಟಿದ್ದೀವಿ. ಯಾಕೆ ಅಂತ ಹೇಳಿದರೆ, ನಾವು ಒಂದು ಹಿಂಸೆಯನ್ನು ಮಾಡಿದ್ದಕ್ಕೆ, ಕೇವಲ ಸಂಕಲ್ಪವನ್ನು ಮಾಡಿಕೊಂಡಿದ್ದಕ್ಕೆ, ಹಿಂಸೆಯನ್ನು ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿದ್ದಕ್ಕೆ ನಾವು 7-8 ಜನ್ಮವನ್ನು ಎತ್ತಿ ಅಭಯಮತಿ ಅದು ಅಭಯರುಚಿ ಅಭಯಮತಿಯಾಗಿದ್ದೀವಿ. ಮೊದಲು ಏನಾಗಿದ್ವಿ, ಯಶೋಧರ ಚಂದ್ರಮತಿಯಾಗಿದ್ವಿ. ಆದರೆ ನೀನು ಇಷ್ಟೆಲ್ಲ ಪ್ರಾಣಿಗಳನ್ನು ಕೊಂದು ಹಾಕಿದ್ದೆಲ್ಲ ನಿನ್ನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಷ್ಟೇ ಅಲ್ಲದೆ ತನ್ನ ಕಥೆಯನ್ನು ಹೇಗೆ ನಾವು ಅಭಯರುಚಿ ಮತ್ತು ಅಭಯಮತಿಯಾಗಿ ಹುಟ್ಟಿದ್ವಿ, ಹಾಗಾದರೆ ಮೊದಲು ಯಶೋಧರ ಚಂದ್ರಮತಿಯಾಗಿದ್ವಿ, ಈಗ ಅಭಯರುಚಿ ಅಭಯಮತಿ ಹೇಗೆ ಆದ್ವಿ, ಹೇಗೆ ಹುಟ್ಟಿದ್ವಿ, ಅದಕ್ಕೆ ಏನು ಕಾರಣ ಅಂತ ಹೇಳ್ಬಿಟ್ಟು ಇಲ್ಲಿ ಕಥೆಯನ್ನು ಹೇಳ್ತಾ ಹೋಗ್ತಾನೆ. ಅಷ್ಟೇ ಅಲ್ಲ, ಇಲ್ಲಿ ಜನ್ನನು ಹೇಳ್ತಾನೆ, ಆ ಜನ್ನ ಸಹ ಇಲ್ಲಿ ಏನು ಹೇಳ್ತಾ ಹೋಗ್ತಾನೆ ಈ ಪದ್ಯದಲ್ಲಿ, ಹಿಂಸೆ ಅಂತಕ್ಕಂಥದ್ದು ಎಷ್ಟು ಕೆಟ್ಟದ್ದು ಅನ್ನೋದನ್ನು ಇಲ್ಲಿ ಜೈನ ಕವಿಯಾಗಿರ್ತಕ್ಕಂಥ ಜನ್ನ ಅದರ ಒಂದು ಸಂದೇಶವನ್ನು, ಹಿಂಸೆ ಮಾಡಿದರೆ ಏನಾಗತ್ತೆ ಅಂತಕ್ಕಂಥ ಸಂದೇಶವನ್ನು ಈ ಪದ್ಯದಲ್ಲಿ ಹೇಳ್ತಾ ಹೋಗ್ತಾನೆ. ಆದ್ದರಿಂದ ನಾವು ಹಿಂಸೆಯನ್ನು ಮಾಡಿ ನಾವು ಈ ಅಭಯರುಚಿ ಅಭಯಮತಿಯಾಗಿ ಹುಟ್ಟಿದ್ವಿ, ಮೊದಲು ಯಶೋಧರ ಚಂದ್ರಮತಿ ಆಗಿದ್ವಿ. ಹಾಗಾದರೆ ಹೇಗೆ ಹುಟ್ಟಿದ್ವಿ ಅಂತ ಕಥೆಯನ್ನು ಹೇಳ್ತಾ ಹೋಗ್ತಾನೆ. ಬನ್ನಿ, ಅಭಯರುಚಿ ಕಥೆಯನ್ನು ಮುಂದುವರಿಸ್ತಾನೆ. ಮಾರಿದತ್ತನಿಗೆ ಉಜ್ಜಯಿನಿ ಅಂತಕ್ಕಂಥ ಒಂದು ರಾಜ್ಯ, ನಾನು ಅಂದರೆ ಅಭಯರುಚಿ, ಅಲ್ಲಿ ಯಶೋಧರ ಅಂತಕ್ಕಂಥ ಒಬ್ಬ ರಾಜ ಇದ್ದ, ಅದೇ ನಾನು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ. ಆ ಯಶೋಧರನ ತಂದೆ ಯಶೋಘ, ಮತ್ತು ತಾಯಿ ಚಂದ್ರಮತಿ. ಆ ತಾಯಿ ಯಾರು, ಅಭಯಮತಿ. ಈಗ ಅಭಯಮತಿ, ಆವಾಗ ಚಂದ್ರಮತಿ. ಇವನು ಈಗ ಅಭಯರುಚಿ, ಆವಾಗ ಯಶೋಧರ. ಕಥೆಯನ್ನು ಹೇಳ್ತಾ ಇದ್ದಾನೆ. ಉಜ್ಜಯಿನಿ ರಾಜ್ಯ ಅದು, ಅಲ್ಲಿಯ ರಾಜ ಯಶೋಧರ, ತಂದೆ ಯಶೋಘ, ಮತ್ತು ತಾಯಿ ಚಂದ್ರಮತಿ. ಈ ಯಶೋಧರನಿಗೆ ಒಬ್ಬ ಪತ್ನಿ ಇರ್ತಾಳೆ, ಅಮೃತಮತಿ. ಯಶೋಧರ ಮತ್ತು ಅಮೃತಮತಿ ಇವರಿಬ್ಬರ ಮಗ ಯಶೋಮತಿ. ಇದು ಮುಂದೆ ಬರುತ್ತೆ ಯಾಕಂತ ಹೇಳ್ತಾ ಇದ್ದೀನಿ. ಈ ಯಶೋಧರ ಮತ್ತು ಅಮೃತಮತಿ ಚೆನ್ನಾಗಿ ಜೀವನವನ್ನು ಮಾಡ್ತಾ ಇರಬೇಕಾದ್ರೆ, ಸುಖವಾದ ಜೀವನವನ್ನು ಮಾಡ್ತಾ ಇರಬೇಕಾದ್ರೆ, ಯಶೋಧರನ ಹೆಂಡತಿಯಾಗಿರ್ತಕ್ಕಂತಹ ಅಮೃತಮತಿ ಏನು ಮಾಡ್ತಾಳೆ, ಒಮ್ಮೆ ಇಲ್ಲಿ ಮಾವಟಿಗ ಇರ್ತಾನೆ, ಅವನ ಈ ಯಶೋಧರನ ಒಂದು ಆನೆ, ಪಟ್ಟದ ಆನೆ ಇರ್ತಲ್ಲ, ಅದನ್ನ ನೋಡ್ಕೊಳ್ತಕ್ಕಂತಹ ಮಾವುತ ಮಾವಟಿಗೆ ಇರ್ತಾನೆ. ಅವನು ಅಷ್ಟಾವಂಕ ಅಂತ ಕರೀತಿರ್ತಾರೆ. ಅಷ್ಟಾವಂಕ ಅಂತ ಹೇಳಿದ್ರೆ ಅಷ್ಟ ರೀತಿಯಲ್ಲಿ, 8 ರೀತಿಯಲ್ಲಿ ವಕ್ರವಾಗಿರ್ತಾನೆ ಅವನು. ಭಾಳ ಕುರುಪಿಯಾಗಿರ್ತಾನೆ, ನೋಡಲಿಕ್ಕೆ ಅಸಹ್ಯ ಆಗಿರ್ತಾನೆ. ಹೇಗೆ ಅಂತ ಹೇಳಿದ್ರೆ, ನಾ ನೋಡಿ, ಬಾಯಲ್ಲಿ ಹಲ್ಲಿರ್ತಾವಲ್ಲ, ಆ ಹಲ್ಲುಗಳೆಲ್ಲ ಹೊರಗಡೆ ಬಂದಿರ್ತವೆ. ಒಂದು ಕಣ್ಣು ದೊಡ್ಡದಾಗಿರುತ್ತೆ, ಇನ್ನೊಂದು ಕಣ್ಣು ಭಾಳ ಸಣ್ಣದಾಗಿರುತ್ತೆ, ಆಮೇಲೆ ಒಂದು ಕಣ್ಣು ಮೇಲೆ, ಒಂದು ಕಣ್ಣು ಕೆಳಗೆ, ಗೂನ್ ಬೆನ್ನು, ಹೊಟ್ಟೆ ಮುಂದೆ ಬಂದಿರುತ್ತೆ, ನೋಡಲಿಕ್ಕೆ ಭಾಳ ಅಸಹ್ಯವಾಗಿರ್ತಾನೆ. ಎಷ್ಟು ಅಂತ ಹೇಳಿ, 8 ರೀತಿಯಲ್ಲಿ ವಕ್ರವಾಗಿರ್ತಾನೆ ಅವನ ದೇಹ ಎಲ್ಲ, ಅಂಗಾಂಗಗಳೆಲ್ಲ. ಆದ್ದರಿಂದ ಅಷ್ಟಾವಂಕ ಅಂತ ಕರೀತಿರ್ತಾರೆ. ಯಶೋಧರನ ಹೆಂಡತಿ ಅಮೃತಮತಿ ಏನು ಮಾಡ್ತಾಳೆ, ಇವನು ಭಾಳ ಇಷ್ಟಪಟ್ಬಿಡ್ತಾಳೆ. ಯಾಕೆ ಅಂತ ಹೇಳಿದರೆ, ಇವನ ಗಾನ ಮಾಧುರ್ಯಕ್ಕೆ ಸೋತು. ಇವನ ಹಾಡನ್ನು ಹೇಳ್ತಿರ್ತಾನೆ ದಿನ ರಾತ್ರಿ. ಆ ಹಾಡನ್ನು ಕೇಳಿ ಅಮೃತಮತಿ ಅವನನ್ನು ನೋಡ್ದೇ, ಅವನಿಗೆ ಎಷ್ಟು ವಕ್ರವಾಗಿದ್ದಾನೆ, ಎಷ್ಟು ಅಸಹ್ಯವಾಗಿದ್ದಾನೆ ಅಂತ ನೋಡ್ದೇ ಅವನು ಇಷ್ಟಪಟ್ಬಿಡ್ತಾಳೆ, ಮನಸಾರ ಪ್ರೀತಿಸ್ಬಿಡ್ತಾಳೆ. ಪ್ರೀತಿಸಿ ಅವಳೇನು ಮಾಡ್ತಾಳೆ, ಇವನನ್ನು ಬಯಸ್ತಾಳೆ. ಇವಳು ಏನು ಮಾಡ್ತಾಳೆ, ಇವನನ್ನು ಇಷ್ಟಪಡ್ತಾಳೆ. ಇಷ್ಟಪಟ್ಟು ಅವನ ಜೊತೆ ಸೇರ್ತಾ ಇರ್ತಾಳೆ ಯಾವಾಗಲೂ. ಆ ಸೇರೋದನ್ನು ಒಂದ್ಸರಿ ಏನು ಮಾಡ್ದ ಆ ರಾಜ, ಅಂದರೆ ಗಂಡ ಯಶೋಧರ ಏನು ಮಾಡ್ದ, ತನ್ನ ಹೆಂಡತಿ ಅಷ್ಟಾವಂಕನನ್ನು ಸೇರ್ತಾ ಇದ್ದಾಳೆ, ಪದೇ ಪದೇ ಅವನ ಸಂದಿಸ್ತಾ ಇದ್ದಾಳೆ, ಅವನ ಇಷ್ಟಪಡ್ತಾ ಇದ್ದಾಳೆ, ಅವನ ಜೊತೆಗೆ ಇರ್ತಾಳೆ ಅನ್ನೋದನ್ನು ಕಣ್ಣಾರೆ ನೋಡ್ಬಿಡ್ತಾನೆ. ಅವರಿಬ್ಬರು ಒಂದಾಗಿರೋದನ್ನು ಕಣ್ಣಾರೆ ನೋಡ್ಬಿಡ್ತಾನೆ. ಭಾಳ ನೋವಾಗತ್ತೆ ಯಶೋಧರನ ಮನಸ್ಸಿಗೆ, ಭಾಳ ಖಿನ್ನನಾಗ್ಬಿಡ್ತಾನೆ, ಮಾನಸಿಕವಾಗಿ ನೊಂದ್ಕೊಂಡ್ಬಿಡ್ತಾನೆ. ನೊಂದ್ಕೊಂಡು ಅವನೇನು ಮಾಡ್ದ, ಭಾಳ ಬೇಜಾರಾಗಿರ್ತಾನೆ, ಭಾಳ ಮನಸ್ಸಿಗೆ ನೋವು ಮಾಡ್ಕೊಂಡಿರ್ತಾನೆ. ಆವಾಗ ಯಶೋಧರನ ತಾಯಿ ಇದ್ದಾಳಲ್ಲ ಚಂದ್ರಮತಿ, ಇವಳು ಕೇಳ್ತಾಳೆ, ಯಾಕೆ ಮಗನೇ ಒಂಥರ ಇದೆಯಲ್ಲ ನೀನು, ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಡಿದೆಯಲ್ಲ, ಏನಾಗಿದೆ ನಿನಗೆ ಅಂತ ಕೇಳಿದಾಗ, ಯಶೋಧರನ ಹೇಳಲಿಕ್ಕೆ ಆಗಲ್ಲ, ಏನಂತ, ತನ್ನ ಹೆಂಡತಿ ಯಾರ ಜೊತೆ ಸೇರ್ಕೊಂಡಿದ್ದಾಳೆ, ಒಬ್ಬ ಮಾವುತನ ಜೊತೆ ಸಂಬಂಧ ಬೆಳೆಸ್ಕೊಂಡಿದ್ದಾಳೆ, ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ಹೆಂಗೆ ಹೇಳಬೇಕು ಗಂಡ ತನ್ನ ತಾಯಿಗೆ? ಯಾಕೆ ಹೇಳಬೇಕು, ಮನಸ್ಸೇ ಬರಲ್ಲ. ಆವಾಗ ಅದೇನು ಮಾಡ್ದ ಯಶೋಧರ, ತನಗೆ ಹಿಂದಿನ ರಾತ್ರಿ ಒಂದು ದುಃಸ್ವಪ್ನ, ಕೆಟ್ಟ ಒಂದು ಕನಸು ಕಂಡೆ, ಅದಕ್ಕೋಸ್ಕರ ನಾನು ಭಾಳ ವಿಚಲಿತನಾಗಿದ್ದೀನಿ, ಏನು ಮಾಡಬೇಕಂತ ಗೊತ್ತಾಗ್ತಾಳೆ ಅಂತ ಹೇಳ್ಬಿಟ್ಟು ತಾಯಿಗೆ ಸುಳ್ಳು ಹೇಳ್ತಾನೆ. ಅವಾಗ ತಾಯಿ ಏನು ಮಾಡ್ತಾಳೆ, ಮಗನಿಗೆ ಒಂದು ನೆಮ್ಮದಿ ಸಿಗಬೇಕು, ಮನಸ್ಸಿಗೆ ಸುಖ ಶಾಂತಿ ಸಿಗಬೇಕು ಅಂತ ಏನು ಮಾಡ್ತಾಳೆ, ತಾಯಿ ಚಂದ್ರಮತಿ ಮಗನಿಗೆ ಹೇಳ್ತಾಳೆ, ಮಗನ ಯಶೋಧರ, ಒಂದು ಪ್ರಾಣಿ ಬಲಿಯನ್ನು ಕೊಟ್ಬಿಟ್ರೆ ನಿನ್ನ ಮನಸ್ಸಿಗೆ ನೆಮ್ಮದಿಯನ್ನು ಸಿಗ್ಬೋದು, ಶಾಂತಿ ಸಿಗ್ಬೋದು, ಒಂದು ಪ್ರಾಣಿ ಬಲಿನ ನಾವು ಕೊಟ್ಬಿಡೋಣ ಅಂತ ಹೇಳ್ತಾಳೆ. ಆದರೆ ಪ್ರಾಣಿ ಬಲಿ ಕೊಡೋದು ಇವನಿಗೆ ಇಷ್ಟ ಇರಲಿಲ್ಲ, ಯಾಕಂದರೆ ಇವನು ಸಹ ಜೈನ ಧರ್ಮಕ್ಕೆ ಸೇರಿದವನು. ಆದ್ದರಿಂದ ಇವನು ಪ್ರಾಣಿ ಬಲಿಯನ್ನು ಕೊಡಲಿಕ್ಕೆ ಇಷ್ಟಪಡಲ್ಲ. ಅವಾಗೇನು ಮಾಡ್ತಾನೆ, ತಾಯಿಯ ಒತ್ತಾಯಕ್ಕೆ ಮಣಿದು ಕೋಳಿ ಹಿಟ್ಟಿನಿಂದ ಮಾಡಿದ ಕೋಳಿಯನ್ನು, ನಿಜವಾದ ಕೋಳಿಯಲ್ಲ, ಹಿಟ್ಟಿನಿಂದ ಮಾಡಿದ ಒಂದು ಕೋಳಿಯನ್ನು ಹಿಟ್ಟಿನಿಂದ ಮಾಡಿಬಿಟ್ಟು ಅದನ್ನು ಕುಯ್ತಾರೆ.
ಕುಯ್ದಾಗ ನೋಡಿ ನಿಜವಾದ ಕೋಳಿಯಲ್ಲ ಹಿಟ್ಟಿನಿಂದ ಮಾಡಿದ ಕೋಳಿಯನ್ನು ಕುಯ್ತಾರೆ ತಾಯಿಯ ಒಂದು ಒತ್ತಾಯಕ್ಕೆ ಮಾಡಿದ್ದು ಹಿಟ್ಟಿನಿಂದ ಮಾಡಿದ ಕೋಳಿಯನ್ನು ಕುಯ್ತಾನೆ ಆವಾಗ ಆ ಕೋಳಿಯನ್ನು ಕುಯ್ದಾಗ ಅದರಲ್ಲಿ ಒಂದು ರಾಕ್ಷಸ ಬೆಂತರ ಅಂತ ಕರೀತಾರೆ ಅದೊಂದು ರಾಕ್ಷಸ ಜೋರಾಗಿ ಕೂಗ್ಬಿಟ್ಟು ಹಸುನಿಗೆ ಬಿಡುತ್ತೆ ಸತ್ತೋಗ್ಬಿಡತ್ತೆ ರಾಕ್ಷಸ ಆವಾಗ ಯಶೋಧರನಿಗೆ ಇನ್ನೂ ಚಿಂತಾಕ್ರಾಂತನಾಗ್ತಾನೆ ಮೊದಲೇ ತನ್ನ ಹೆಂಡತಿ ಯಾರ್ದ ಜೊತೆಗೆ ಸಂಬಂಧ ಬೆಳೆಸ್ಕೊಂಡಿದ್ದಾಳೆ ಮಾವತನ ಜೊತೆಗೆ ಒಂದು ಚಿಂತಿ ಇನ್ನೊಂದು ಈ ಚಿಂತಿ ಏನಪ್ಪಾ ಅಂತ ಹೇಳಿದ್ರೆ ನಾನು ಹಿಂಸೆ ಮಾಡ್ಬಿಟ್ನಲ್ಲ ಯಾವುದೋ ಒಂದು ಹಿಟ್ಟಿನಿಂದ ಮಾಡಿದ ಕೋಳಿಯನ್ನು ಕುಯ್ದಿದ್ದಕ್ಕೆ ಅದರಲ್ಲಿ ಯಾವುದೋ ಒಂದು ರಾಕ್ಷಸ ಬೆಂತರ ಅಂತಾರೆ ರಾಕ್ಷಸ ಜೋರಾಗಿ ಕೂಗ್ಬಿಟ್ಟು ಹಸುನಿಗೆ ಬಿಡ್ತಲ್ಲ ಸತ್ತೋಗಿ ಬಿಡ್ತಲ್ಲ ಎರಡು ಎರಡು ರೀತಿಯಲ್ಲಿ ಒದ್ದಾಡ್ತಾ ಹೋಗ್ತಾನೆ ಆದ್ದರಿಂದ ಮನಸ್ಸಿಗೆ ನೆಮ್ಮದಿ ಶಾಂತಿ ಇರಲ್ಲ ಆವಾಗ ಏನು ಮಾಡ್ದ ಯಶೋಧರ ಒಂದು ನಿರ್ಣಯಕ್ಕೆ ಬರ್ತಾನೆ ತನ್ನ ಎಲ್ಲ ರಾಜ್ಯಭಾರವನ್ನು ಬಿಟ್ಟುಬಿಟ್ಟು ಎಲ್ಲ ರಾಜ್ಯಭಾರವನ್ನು ತನ್ನ ಮಗನಾಗಿರ್ತಕ್ಕಂಥ ಯಶೋಮತಿಗೆ ಕೊಟ್ಬಿಟ್ಟು ಅವನೇನು ಮಾಡ್ತಾನೆ ನಾನು ತಪಸ್ಸಿಗೆ ಹೋಗ್ತೀನಿ ಅಂತ ನಿರ್ಧಾರ ಮಾಡ್ತಾನೆ ಈ ವಿಷಯ ಅವನ ಹೆಂಡತಿಯಾಗಿರ್ತಕ್ಕಂಥ ಅಮೃತಮತಿಗೆ ಗೊತ್ತಾಗತ್ತೆ ಆವಾಗ ಅಮೃತಮತಿ ಏನು ಮಾಡ್ತಾಳೆ ಅವಳು ತನ್ನ ಗಂಡನಾಗಿರ್ತಕ್ಕಂಥ ಯಶೋಧರ ಮತ್ತು ತನ್ನ ಅತ್ತೆಯಾಗಿರ್ತಕ್ಕಂಥ ಚಂದ್ರಮತಿ ತನ್ನ ಗಂಡನಾಗಿರ್ತಕ್ಕಂಥ ಯಶೋಧರನಿಗೆ ತನ್ನ ಅತ್ತೆಯಾಗಿರ್ತಕ್ಕಂಥ ಚಂದ್ರಮತಿಗೆ ಆ ಅನ್ನದಲ್ಲಿ ವಿಷ ಹಾಕಿ ಊಟದಲ್ಲಿ ವಿಷ ಹಾಕಿ ಕೊಂದು ಹಾಕ್ಬಿಡ್ತಾಳೆ ಆವಾಗ ಸತ್ತಿರ್ತಕ್ಕಂತಹ ಯಶೋಧರ ಚಂದ್ರಮತಿ ಮಗ ತಾಯಿ ತಾಯಿ ಮಗ ಏನು ಮಾಡ್ತಾರೆ ನವಿಲಾಗಿ ಹುಡ್ತಾರೆ ನಾಯಿಯಾಗಿ ಹುಡ್ತಾರೆ ಹಾವು ಹಂದಿ ಮೀನು ಮೊಸಳೆ ಆಡು ಕೋಣ ಹೀಗೆಲ್ಲ ಹುಟ್ಟುಬಿಟ್ಟು ಕೊನೆಗೆ ಕೋಳಿ ಪಿಳ್ಳಿಗಳಾಗಿ ಜನಿಸ್ತಾರೆ ಯಾರ್ಯಾರು ಅಭಯ ರುಚಿ ಮತ್ತು ಅಭಯಮತಿ ಅಂದರೆ ಅಭಯ ರುಚಿ ಅಂದರೆ ಯಶೋಧರ ಅವನ ತಾಯಿ ಅಭಯಮತಿ ಅಂದರೆ ಚಂದ್ರಮತಿ ಇವರಿಬ್ಬರು ನೋಡಿ ಬರೀ ಹಿಟ್ಟಿನಿಂದ ಮಾಡಿದ ಕೋಳಿಯನ್ನು ಸಾಯಿಸಿದ್ದಕ್ಕೆ ಇಷ್ಟೆಲ್ಲ ಜನ್ಮವನ್ನು ನವಿಲು ನಾಯಿ ಹಾವು ಹಂದಿ ಎಲ್ಲ ಆಗಿ ಹುಡ್ತಾರೆ ಕೊನೆಗೆ ಕೋಳಿ ಪಿಳ್ಳಿಗಳಾಗಿ ಜನಿಸ್ತಾರೆ ಹೀಗೆ ಕೋಳಿ ಪಿಳ್ಳಿಗಳಾಗಿ ಜನಿಸಿ ಆಟಾಡ್ತಾ ಇರಬೇಕಾದ್ರೆ ಒಂದು ವನದಲ್ಲಿ ಅಕಂಪನ ಮುನಿ ಸಂದೇಶವನ್ನು ಉಪದೇಶವನ್ನು ಮಾಡ್ತಿರ್ತಾರೆ ಅಲ್ಲಿ ಅಕಂಪನ ಮುನಿಗಳು ಉಪದೇಶವನ್ನು ಮಾಡ್ತಿರ್ತಾರೆ ಆ ಉಪದೇಶವನ್ನು ಕೇಳಿಸ್ಕೊಂಡಿರ್ತಕ್ಕಂತಹ ಕೋಳಿ ಪಿಳ್ಳಿಗಳು ಧ್ಯಾನದಿಂದ ಮತ್ತು ತಪಸ್ಸನ್ನು ಮಾಡಿ ಏನು ಮಾಡ್ತಾರೆ ಅಂತ ಹೇಳಿ ತಪಸ್ಸನ್ನು ಮಾಡ್ತಿರ್ತಾರೆ ತಪಸ್ಸನ್ನು ಮಾಡಿ ಒಂದು ಕೋಳಿ ಪಿಳ್ಳಿ ಜನಿಸಿ ತಪಸ್ಸನ್ನು ಮತ್ತು ಧ್ಯಾನವನ್ನು ಮಾಡ್ತಾ ಇರಬೇಕಾದ್ರೆ ಅದೇ ಸಮಯದಲ್ಲಿ ಯಶೋಧರ ಮತ್ತು ಅಮೃತಮತಿಯ ಮಗ ನಾನು ಹೇಳಿದೆ ನಿಮಗೆ ಯಶೋಮತಿ ಅವನೇನು ಮಾಡ್ತಾನೆ ಯಶೋಮತಿ ಅಂತಕ್ಕಂಥವನು ಕಾಡಿಗೆ ಬರ್ತಾನೆ ಬೇಟೆ ಆಡಲಿಕ್ಕೆ ಅಂತ ಕಾಡಿಗೆ ಬಂದು ಆ ಎರಡು ಕೋಳಿ ಪಿಳ್ಳಿಗಳನ್ನು ತನ್ನ ಬಾಣದಿಂದ ಸಾಯಿಸ್ಬಿಡ್ತಾನೆ ಆ ಎರಡು ಕೋಳಿ ಪಿಳ್ಳಿಗಳು ಬಂದು ಏನು ಮಾಡ್ತಾನೆ ತನ್ನ ಬಾಣದಿಂದ ಆ ಎರಡು ಕೋಳಿ ಪಿಳ್ಳಿಗಳನ್ನು ಸಾಯಿಸ್ಬಿಡ್ತಾನೆ ಸಾಯಿಸಿರ್ತಕ್ಕಂತಹ ಏನು ಸತ್ತಿರ್ತಕ್ಕಂತಹ ಕೋಳಿ ಪಿಳ್ಳಿಗಳು ಇರ್ತಾವಲ್ಲ ಆ ಕೋಳಿ ಪಿಳ್ಳಿಗಳು ಯಶೋಮತಿಯ ಹೆಂಡತಿ ಕುಸುಮಾವಳಿ ಅವಳ ಹೊಟ್ಟೆಯಲ್ಲಿ ಅಂದರೆ ತನ್ನ ಹೆಂಡತಿಯ ಯಶೋಮತಿಯ ಹೆಂಡತಿ ಕುಸುಮಾವಳಿಯ ಹೊಟ್ಟೆಯಲ್ಲಿ ಇಬ್ಬರು ಮಕ್ಕಳಾಗಿ ಹುಡ್ತಾರೆ ಅವರೇ ಅಭಯರುಚಿ ಅಭಯಮತಿ ಇವರೇ ಅಭಯರುಚಿ ಅಭಯಮತಿ ಅವರಿಬ್ಬರು ಬೇರೆ ಯಾರು ಅಲ್ಲ ಅಭಯರುಚಿ ಅಂತ ಹೇಳಿ ಯಶೋಧರ ಅಭಯಮತಿ ಅಂದರೆ ಚಂದ್ರಮತಿ ಅವರು ಹಿಟ್ಟಿಯಿಂದ ಮಾಡಿದ ಕೋಳಿಯನ್ನು ಸಾಯಿಸಿದ್ದಕ್ಕೆ ಇಷ್ಟೆಲ್ಲ ಜನ್ಮದಲ್ಲಿ ಜನ್ಮವನ್ನು ಎತ್ತು ಇಷ್ಟೆಲ್ಲ ಒಂದು ಕಷ್ಟವನ್ನು ಪಟ್ಟು ಕೊನೆಗೆ ಕೋಳಿ ಪಿಳ್ಳಿಗಳಾಗಿ ಮತ್ತೆ ಯಶೋಮತಿ ಬಾಣಕ್ಕೆ ತುತ್ತಾಗಿ ಸತ್ತೋಗ್ಬಿಟ್ಟು ಅವನ ಹೆಂಡತಿಯಾಗಿರ್ತಕ್ಕಂಥ ಕುಸುಮಾವಳಿಯ ಹೊಟ್ಟೆಯಲ್ಲಿ ಅಭಯರುಚಿ ಮತ್ತು ಅಭಯಮತಿಗಳಾಗಿ ಹುಡ್ತಾರೆ ಹೀಗೆ ಅಭಯರುಚಿ ಏನು ಮಾಡ್ದ ಇಷ್ಟೆಲ್ಲ ಕಥೆಯನ್ನು ರಾಜ ಮಾರಿದತ್ತನಿಗೆ ಹೇಳ್ತಾನೆ ನಾ ಯಾಕೆ ಹೆದರ್ತಾ ಇಲ್ಲ ಅಂತ ಹೇಳಿದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಬಿಟ್ಟಿದ್ದೀವಿ ನಾನು ಹಿಟ್ಟಿಯಿಂದ ಮಾಡಿದ ಕೋಳಿಯನ್ನು ಸಾಯಿಸಿದ್ದಕ್ಕೆ ಇಷ್ಟೆಲ್ಲ ಅನುಭವಿಸ್ಬೇಕಾಯ್ತು ನೀನು ದೇವಾಲಯದಲ್ಲಿ ಇಷ್ಟೆಲ್ಲ ಪ್ರಾಣಿಗಳನ್ನು ಸಾಯಿಸಿದೆಯಲ್ಲ ನರಬಲಿಯನ್ನು ಕೊಡ್ತಾ ಇದೆಯಲ್ಲ ಮುಂದೆ ನಿನಗೇನಾಗ್ಬೋದು ಅದಕ್ಕೆ ನನಗೇನು ಹೆದರಿಕೆ ಇಲ್ಲ ನಾವು ಎಲ್ಲ ಅನುಭವಿಸಿ ಬಂದ್ಬಿಟ್ಟಿದ್ದೀವಿ ನಿನ್ನ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಆ ಅಭಯ ರುಚಿ ಮಾರಿದತ್ತನಿಗೆ ಹೇಳಿದಾಗ ಮಾರಿದತ್ತನಿಗೆ ಭಾಳ ನೋವಾಗತ್ತೆ ಅವನು ಸಹ ಕುಸಿದು ಬಿದ್ದಂತೆ ಮಾಡಿಬಿಡ್ತಾನೆ ಈಗ ನಡೀತಕ್ಕಂಥ ಪದ್ಯದ ಮುಂದಿನ ಭಾಗವೇ ಪದ್ಯ ಹಾಗಾದರೆ ಪದ್ಯವನ್ನು ಅಭ್ಯಾಸ ಮಾಡ್ತಾ ಹೋಗೋಣ ನಿಮಗೆ ಭಾಳ ಸುಲಭವಾಗಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಬನ್ನಿ ವಿದ್ಯಾರ್ಥಿಗಳೇ ಪದ್ಯವನ್ನು ಅಭ್ಯಾಸ ಮಾಡ್ತಾ ಹೋಗೋಣ ಯಾರ ಹತ್ರ ಫಸ್ಟ್ ಪಠ್ಯಪುಸ್ತಕ ಇಲ್ಲ ಏನು ತಲೆ ಕೆಡಿಸ್ಕೋಬೇಡಿ ನಾನು ಬೋರ್ಡ್ ಮೇಲೆ ಬರೆದ್ಬಿಟ್ಟಿದ್ದೀನಿ ಕನ್ನಡ ಹಳೆಗನ್ನಡ ಇದು ಭಾಳ ಚೆನ್ನಾಗಿದೆ ಒಳ್ಳೆಯ ಪದ್ಯ ನಾನು ಪದವನ್ನು ವಿಂಗಡಣೆ ಮಾಡಿ ನಿಮಗೆ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಪದ್ಯ ಬಲಿಯನಿತ್ತೊಡೆ ಮುನಿವೇಯಂ ಬಲಿಯನಿತ್ತೊಡೆ ಮುನಿವೇಯಂ ಕವಿ ಜನ್ನ ರಚನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಅಭಯ ರುಚಿ ಮಾರಿದ ತನ್ನ ಮುಂದೆ ನಿಂತ್ಕೊಂಡಿದ್ದಾನೆ ಹೇಳ್ತಾ ಹೋಗ್ತಾನೆ ಪರಿಚಯ ಮಾಡಿಕೊಡ್ತಾ ಹೋಗ್ತಾನೆ ನೀವು ಯಾರು ಅಂತ ಕೇಳಿದಾಗ ಕಥೆಯನ್ನು ಹೇಳಿಬಿಟ್ಟು ಆನ್ ನಾ ಅರ್ಧ ಮಾಡ್ಕೊಳ್ಳಿ ನಾ ಅರ್ಧ ಮಾಡ್ಕೊಂಡಾಗ ನಾ ಅರ್ಧ ಮಾಡ್ಕೊಂಡ್ರೆ ನ ಪ್ಲಸ್ ಆ ಉಳಿತಲ್ಲ ನಾ ಪ್ಲಸ್ ನಾ ಆಗತ್ತೆ ಇಲ್ಲಿ ನಾ ಇರೋದ್ರಿಂದ ಆ ಅಷ್ಟೇ ಉಳಿತು ಆನ್ ಅಭಯ ರುಚಿ ಕುಮಾರನೆ ಈ ನೆಗಳ್ದ ದಿಳಿ ಇದೆ ಇಲ್ಲಿ ಇರ್ದ ದ ಇರ್ದ ದ ಅರ್ಧ ಮಾಡ್ಕೊಳ್ಳಿ ಆ ಉಳಿತು ನೋಡಿ ಅಭಯಮತಿಯುಂ
ಅಭವ ಅಭಯಮತಿಯುಂ ಅಷ್ಟೇ ಬರುತ್ತೆ, ಮೀ ಇರೋದ್ರಿಂದ ದೊಡ್ಡ ಈ ಬರುತ್ತೆ. ಈ ಅಕ್ಕನೇ ದಲ್ ನಾನಾ ವಿಧ ಕರ್ಮ ದಿನ್, ಕರ್ಮ ದಿನ್ ನ ಅರ್ಧ ಮಾಡ್ಕೊಳ್ಳಿ, ನೀ ಇದೆ ಇಲ್ಲ ಅಲ್ಲಿ, ನ ಪ್ಲಸ್ ಇ, ನ ಪ್ಲಸ್ ಇ ನೀ ಆಗತ್ತೆ, ಈನ ಇಲ್ಲಿ ತಗೊಳ್ಳಿ. ಕರ್ಮ ದಿನ್ ಇನ್ನೇನಂ ನೀನ್ ಕೇಳ್ದೆ ಮಾರಿದ ತನ್ ನೃಪೇಂದ್ರ ಅಂತ ಹೇಳ್ತಾನೆ. ಅಭಯ ರುಚಿ ತನ್ನ ಪರಿಚಯವನ್ನು ಮಾಡ್ಕೊಂಡು ಹೋಗ್ತಾನೆ. ಆನ್ ಅಭಯ ರುಚಿ, ನಾನು ಅಭಯ ರುಚಿ ಅಂತಕ್ಕಂಥವನು ಹೆಸರನ್ನು ಹೇಳ್ಕೊಂಡ. ನಾನು ಆನ್ ಅಭಯ ರುಚಿ ಕುಮಾರನೇ, ನಾನು ಅಭಯ ರುಚಿ ಅಂತಕ್ಕಂಥ ಕುಮಾರ. ಈ ನೆಗಳ್ದಿರ್ದ ಇಲ್ಲಿರುವ ಪ್ರಸಿದ್ಧಳಾಗಿರುವ, ನೆಗಳ್ದ ಪ್ರಸಿದ್ಧ ಹೆಸರುವಾಸಿ ಪ್ರಖ್ಯಾತಿಯಾಗಿರುವ ಅಭಯಮತಿಯುಂ, ಅಭಯಮತಿ ಅಂತಕ್ಕಂಥವಳು ಇವಳು ಬಹಳ ಪ್ರಸಿದ್ಧಳಾಗಿರ್ತಕ್ಕಂಥವಳು ಇವಳು ಅಭಯಮತಿ ಅಂತಕ್ಕಂಥ ಇವಳ ಹೆಸರು. ಈ ಅಕ್ಕನೇ ಇವಳು ನನ್ನ ಸಹೋದರಿ, ಇವಳು ನನ್ನ ಸಹೋದರಿ. ದಲ್ ನಾನಾ ವಿಧ, ನಾವಿಬ್ರು ನಾನಾ ವಿಧ ಕರ್ಮದಿನ್ ಹಲವಾರು ಕರ್ಮಗಳನ್ನು ಮಾಡಿದ್ದೀವಿ, ಹಲವಾರು ಜನ್ಮಗಳನ್ನು ಎತ್ತು ಬಂದಿದ್ದೀವಿ. ನಾನು ಹೇಳಿದೆ ನಿಮಗೆ ಹಂದಿ ನಾಯಿ ಮುಳ್ಳಹಂದಿ ಎಲ್ಲ ರೀತಿ ಕೋಣ ಆಡು ಹೋತು ಹಾವು ಹೀಗೆಲ್ಲ ಅನೇಕ ಜನ್ಮಗಳನ್ನು ಎತ್ತು ಬಂದಿದ್ದೀವಿ. ಇನ್ನೇನು ನೀನು ಕೇಳಿದೆ, ಇನ್ನೇನು ಕೇಳಬೇಕಂತ ಮಾಡಿದೀಯ ನಮ್ಮ ಬಗ್ಗೆ? ಹಾಂ ಕೇಳಿದೆ, ಕೇಳು ಮಾಡಿದತ್ತ ನೃಪೇಂದ್ರ, ಕೇಳು. ಇಷ್ಟೆಲ್ಲ ಕರ್ಮವನ್ನು ಮಾಡಿ ಬಂದಿದ್ದೀವಿ ನಾವು, ಪರಿಚಯ ಮಾಡಿಕೊಟ್ಟಿದ್ದೀನಿ, ಇನ್ನೂ ನಮ್ಮ ಬಗ್ಗೆ ಏನಾದ್ರು ತಿಳ್ಕೋಬೇಕು ಅಂತ ಇದೆಯಾ? ಕೇಳು ಅಂತ ಹೇಳ್ತಾನೆ ಅಭಯ ರುಚಿ. ಅಷ್ಟೇ ಅಲ್ದಾನೆ ಮತ್ತೆ ಮುಂದುವರೆದು ಹೇಳ್ತಾನೆ ಅಭಯ ರುಚಿ. ಗುರುವಿಂದು ಬೆಸಸೆ ಭಿಕ್ಷೆಗೆ ಬರುತ್ತೀರೆ ಪಿಡಿತಂದರ್ ರೇ ಇದೆ, ರೇನ ರೇ ರ ಪ್ಲಸ್ ಎ ರೇ ಎ ಮಾಡ್ಕೊಳ್ಳಿ. ಎಮ್ಮನ್ ನಾ ಇದೆ ನ ಅರ್ಧ ಮಾಡ್ಕೊಂಡಾಗ ಆ ಉಳಿತು. ಆ ದೆಸೆಗೆ ಭಯಂ ಪುರುಳಿಲ್ಲ ನಿನ್ನ ಕೇಡಂ ಪರಿವೀಕ್ಷಿಸಿ ಕರುಣದಿಂದೆ ತಲ್ಲಣಿಸದೆಪಂ ಹೇಳ್ತಾನೆ ಮಾರಿದತ್ತ ರಾಜನೇ. ಗುರುವಿಂದು ಬೆಸಸೆ ಭಿಕ್ಷೆಗೆ, ನಮ್ಮ ಗುರುಗಳ ಬೆಸಸೆ ಅಂದರೆ ಆಜ್ಞೆಯಂತೆ, ನಮ್ಮ ಗುರುಗಳ ಆಜ್ಞೆಯಂತೆ. ಗುರುಗಳು ಯಾರು? ನಾನು ಹೇಳಿದೆ ನಿಮಗೆ ಸುದತ್ತಾಚಾರ್ಯ ಮುನಿಗಳು. ನಮ್ಮ ಗುರುಗಳಾಗಿರ್ತಕ್ಕಂಥ ಸುದತ್ತಾಚಾರ್ಯರ ಆಜ್ಞೆಯಂತೆ ನಾವು ಭಿಕ್ಷೆಗೆ ಬರ್ತಾ ಇದ್ದೇವೆ, ಭಿಕ್ಷೆ ಬೇಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಿನ್ನ ತಳಾರನಾಗಿರ್ತಕ್ಕಂಥ ಚಂಡಕರ್ಮ ನಾವು ಬರ್ತಾ ಇರಬೇಕಾದ್ರೆ ಅವನು ನಮಗೆ ಪಿಡಿ ತಂದರ್ ನಮ್ಮನ್ನು ಹಿಡ್ಕೊಂಡು ತಗೊಂಡು ಬಂದ. ಪಿಡಿದು ಹಿಡಿದು ತಂದರ್ ತಂದರು ಎಮ್ಮನ್ ನಮ್ಮನ್ನು ಹಿಡ್ಕೊಂಬಂದರು ಆ ದೆಸೆಗೆ ಹಾಗಂತ ಹೇಳಿಬಿಟ್ಟು. ಆ ದೆಸೆಗೆ ಅಂದರೆ ಆ ಕಾರಣಕ್ಕಾಗಿ ಹಾಗಂತ ಹೇಳಿಬಿಟ್ಟು ಭಯಂ ಪುರುಳಿಲ್ಲ, ನಮಗೇನು ಹೆದರಿಕೆ ಇಲ್ಲ, ನಮಗೇನು ಭಯ ಇಲ್ಲಪ್ಪ ಹಿಡ್ಕೊಂಡು ಬಂದರು ಅಂತ. ಯಾಕಂದ್ರೆ ನಾವೆಲ್ಲ ಅನುಭವಿಸೇ ಬಂದುಬಿಟ್ಟಿದ್ದೀವಿ. ಈಗ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ನೋ ಮರೆಯ ಮಾರಿದತ್ತ, ನಮಗೇನು ಭಯಂ ಪುರುಳಿಲ್ಲ, ಸ್ವಲ್ಪನೂ ಭಯ ಇಲ್ಲ. ನಿನ್ನ ಕೇಡಂ ನಿನ್ನ ಕೇಡನ್ನು ನಿನಗೆ ಮುಂದಾಗುವ ಗತಿಯನ್ನು ನೀನು ಮುಂದೆ ಅನುಭವಿಸುವ ಎಲ್ಲ ಒಂದು ಕಷ್ಟಗಳನ್ನು ಪರಿವೀಕ್ಷಿಸಿ ನೆನೆಸ್ಕೊಂಡು ಕರುಣದಿಂದ ನಿನ್ನ ಬಗ್ಗೆ ನನಗೆ ಕರುಣೆ ಬರ್ತಾ ಇದೆ ಮಾರಿದತ್ತ, ನನ್ನ ಬಗ್ಗೆ ನಮಗೇನು ಚಿಂತೆ ಇಲ್ಲ, ನಮ್ಮ ಸಾಯಿಸ್ತೀನಿ ನಮಗೇನು ಬೇಜಾರಿಲ್ಲ, ನಾವೆಲ್ಲ ಅನುಭವಿಸಿ ಬಂದುಬಿಟ್ಟಿದ್ದೀವಿ. ಆದರೆ ದೇವಸ್ಥಾನದಲ್ಲಿ ಇಷ್ಟೆಲ್ಲ ಕೋಳಿ ಕುರಿ ಎಲ್ಲ ಪ್ರಾಣಿಗಳನ್ನು ನೇತಾಕ್ಕೊಂಡು ಇಷ್ಟೆಲ್ಲ ಬಲಿ ಕೊಟ್ಟಿದೆಯಲ್ಲ, ಇಡೀ ದೇವಾಲಯವನ್ನು ರಕ್ತದಿಂದ ನೀನು ಪೂರ್ತಿ ರಕ್ತ ಮಾಡಿದೆಯಲ್ಲ, ನಾವು ಬರೀ ಹಿಟ್ಟಿಯಿಂದ ಮಾಡಿದ ಕೋಳಿಯನ್ನು, ನಾನು ನನ್ನ ತಾಯಿ ಹಿಟ್ಟಿಯಿಂದ ಮಾಡಿದ ಕೋಳಿಯನ್ನು ಸಾಯಿಸಿದ್ದಕ್ಕೆ ಏಳೆಂಟು ಜನ್ಮಗಳನ್ನು, ಅದು ಮಾನವರಾಗಿ ಅಲ್ಲ ಹಂದಿ ಮುಳ್ಳು ನನ್ನ ಮುಳ್ಳಂದಿಯಾಗಿ ಹುಟ್ಟಿದ್ದೀವಿ. ಇನ್ನು ನೀನು ದೇವಾಲಯ ತುಂಬ ಇಷ್ಟೆಲ್ಲ ಪ್ರಾಣಿಗಳನ್ನು ಬಲಿ ಕೊಡ್ತಾ ಇದೀಯಾ, ನಮ್ಮನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀಯಾ, ದೇವಾಲಯ ತುಂಬ ರಕ್ತ ಚೆಲ್ಲಿದೆ, ನನಗೆ ನನ್ನ ಬಗ್ಗೆ ಚಿಂತೆ ಇಲ್ಲ, ನಿನ್ನ ಕೇಡಂ ನಿನ್ನ ಕೇಡನ್ನು ಮುಂದಾಗುವ ನಿನಗೆ ಕಷ್ಟಗಳನ್ನು ನೆನೆದು ಕರುಣೆ ಬರ್ತಾ ಇದೆ, ತಲ್ಲಣಿಸದೆಪಂ ನನಗೆ ಮರುಕ ಹುಡ್ತಾ ಇದೆ, ನಿನ್ನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ, ಮುಂದೇನಾಗ್ಬೋದು ನಿನಗೆ, ನಾವು ಏನಿಲ್ಲದೇ ಎಷ್ಟು ಕಷ್ಟಪಟ್ಟಿವೆ, ನಿನ್ನ ಗತಿ ಏನು ಅಂತ ಹೇಳಿಬಿಟ್ಟು ನಾನು ಚಿಂತೆ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಯಾರು ಹೇಳ್ತಾರೆ? ಅಭಯ ರುಚಿ ಹೇಳ್ತಾನೆ. ಅಷ್ಟೇ ಅಲ್ಲ, ಮುಂದುವರೆದು ಮತ್ತೆ ಹೇಳ್ತಾನೆ. ಸಂಕಲ್ಪ ಹಿಂಸೆಯೊಂದರೊಳ್ ರೋ ಇದು, ನಾನು ಹೇಳಿದೆ ನಿಮಗೆ ಇದು ಳ, ಹಳೆಗನ್ನಡದಲ್ಲಿ ಇದು ಳ ಆಗತ್ತೆ, ಬರೀತೀನಿ ಒಂದೇ ನಿಮಿಷ. ಇದು ಳ, ಇದು ಳ ಆಗತ್ತೆ, ಹಿಂಗೆ ಮಾಡಿದರೆ ರ ಆಗತ್ತೆ, ಅಡ್ಡಗೆರೆ ಹೇಳಿದರೆ ಇದು ಳ, ಇದು ಳ, ಹಿಂಗೆ ಇದು ಳ ಆಗತ್ತೆ, ಇದು ರ ಆಗತ್ತೆ, ಇಲ್ಲಿ ರೋ ಇದೆ ನೋಡಿ. ಸಂಕಲ್ಪ ಹಿಂಸೆಯೊಂದರೊಳ್, ನಾವು ಒಂದು ಸಂಕಲ್ಪ ಮಾಡಿದ್ದಕ್ಕೆ, ಹಿಟ್ಟಿನಿಂದ ಮಾಡಿದ ಕೋಳಿಯನ್ನು ಕುಯ್ದಿದ್ದಕ್ಕೆ, ನಿಜವಾದ ಕೋಳಿ ಅಲ್ಲ ಹಿಟ್ಟಿನಿಂದ ಮಾಡಿದ ಕೋಳಿಯನ್ನು ಕುಯ್ದಿದ್ದಕ್ಕೆ, ಸಂಕಲ್ಪ ಮಾಡ್ಕೊಂಡು ಕುಯ್ದಿದ್ದಕ್ಕೆ, ಆ ಸಂಕಲ್ಪ ಹಿಂಸೆಯೊಂದರೊಳ್ ಒಂದೇ ಒಂದು ಸಂಕಲ್ಪ ಮಾಡಿಕೊಂಡು ಹಿಟ್ಟಿನಿಂದ ಮಾಡಿದ ಕೋಳಿಯನ್ನು ಕುಯ್ದಿದ್ದಕ್ಕೆ ಕಂಡೆಮ್ ಅನುಭವಿಸ್ಬಿಟ್ಟೆ ಜೀವನ ತುಂಬ, ಏನ ಭವಂ ಜೀವನ, ಜೀವನ ತುಂಬೆಲ್ಲ ಒದ್ದಾಡ್ಬಿಟ್ಟೆ. ದುಃಖಂ ಉಂಡೆಮ್, ದುಃಖಂ ಮೂ ಇದೆ ಅಲ್ಲ ಉಂಡೆಂ ಮೂ, ದುಃಖಂ ಮಾ ಮಾಡ್ಕೊಳ್ಳಿ, ಮೂ ಇದೆಯಲ್ಲ ಹೂ ಮಾಡ್ಕೊಳ್ಳಿ, ಇದನ್ನು ಉಂಡೆಂ. ಜೀವನದಲ್ಲಿ ಏನೆಲ್ಲ ಅನುಭವಿಸ್ಬಾರ್ದು ಎಲ್ಲ ಅನುಭವಿಸ್ಬಿಟ್ವೆ, ಅನೇಕ ಜನ್ಮಗಳನ್ನು ಎತ್ಬಿಟ್ವೆ,
ಅನೇಕ ಪ್ರಾಣಿಗಳ ಜನ್ಮವನ್ನು ನಾವು ಎತ್ತಿದ್ದೀವಿ. ಏನು ಕಷ್ಟ ಪಡಬಾರ್ದು, ಎಲ್ಲ ಕಷ್ಟವನ್ನು ಪಟ್ಬಿಟ್ವಿ ಕೇವಲ ಒಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದಕ್ಕೆ, ಹಿಟ್ಟಿಂದ ಮಾಡಿದ ಕೋಳಿಯನ್ನು ಕುದಿದ್ದಕ್ಕೆ. ಹಾಂ, ಏನು ಆಗಬಾರ್ದು ಕಂಡೆಮ್, ಎಲ್ಲ ಅನುಭವಿಸ್ಬಿಟ್ಟೆ. ಭವದ ದುಃಖಂ, ಜೀವನದಲ್ಲಿ ಏನೆಲ್ಲ ಅನುಭವಿಸ್ಬಾರ್ದು ದುಃಖವನ್ನು ಉಂಡೆಮ್, ಉಂಡುಬಿಟ್ಟೆ ಅನುಭವಿಸ್ಬಿಟ್ಟೆ ನೀನ್. ಆದರೆ ಮಾರಿದ ರಾಜನೇ, ನೀನು ನಿಶಂಕತೆಯಿನ್, ಯಾವುದೇ ಸಂಶಯವಿಲ್ಲದೆ, ಯಾವುದೇ ಭಯ ಇಲ್ಲದೇ, ಇನಿತು ನೀ ಇದೆಯಲ್ಲ ಈ ಮಾಡ್ಕೊಳ್ಳಿದ್ದೇನೆ ಈ ಇನಿತು ಇಷ್ಟು ದೇಹಿಗಳ ದೇಹಗಳನ್ನು, ಪ್ರಾಣಿಗಳ ದೇಹಗಳನ್ನು, ನರಬರಗಳನ್ನು ಕೊಂದಪೇ ಕೊಂದುಬಿಟ್ಟಿದೆಯಲ್ಲ, ಇಷ್ಟೆಲ್ಲ ಪ್ರಾಣಿ ಬಲಿ ಕೊಟ್ಟಿದೆಯಲ್ಲ ದೇವಾಲಯದಲ್ಲಿ, ನಿನಗೆ ನರಕದೊಳ್ ನಿವಾರಣೆ ಒಡೆಯಂ, ಒಡೆವೈ, ನಿನಗೆ ನರಕದಲ್ಲಿ ನರಕವನ್ನು ಅನುಭವಿಸಲೇಬೇಕು. ನಿಮಗೆ ಯಾವ ಕಾರಣಕ್ಕೂ ನಿನಗೆ ಅದರಲ್ಲಿ ಯಾವುದೇ ಸಂಶಯನೇ ಇಲ್ಲ, ನೀನು ನರಕ ಅನುಭವಿಸ್ತೀಯಾ. ನರಕದೊಳ್ ನಿವಾರಣೆ ನಿನಗೆ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ನಿವಾರಣೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನರಕವನ್ನು ಅನುಭವಿಸ್ತೀಯ ನೀನು ಅಂತ ಹೇಳಿಬಿಟ್ಟು, ಅವನು ಹಿಂಸೆ ಮಾಡಿದರೆ ಏನಾಗತ್ತೆ ಮುಂದೆ ನಿನಗೆ ಅನ್ನೋದನ್ನು ಒಂದು ಭಯವನ್ನು ಹುಟ್ಟಿಸ್ತಾನೆ ಅಭಯ ರುಚಿ. ಅಷ್ಟೇ ಅಲ್ಲ, ಇದನ್ನೆಲ್ಲ ಕೇಳ್ತಾರಲ್ಲ ಜನ, ಎತ್ಕೊಂಡಿದ್ದಾರೆ ಎಲ್ಲ ಪ್ರಜೆಗಳು ದೇವಾಲಯದಲ್ಲಿ, ನರಬಲಿ ಪ್ರಾಣಿ ಬಲಿಯನ್ನು ಜಾತ್ರೆ ನಡೀತಾ ಇದೆ, ಎಲ್ಲ ದೇವಾಲಯದಲ್ಲಿ ಜನ ಸೇರ್ಕೊಂಡಿದ್ದಾರೆ, ಪ್ರಜೆಗಳು ಸೇರ್ಕೊಂಡಿದ್ದಾರೆ, ಇದನ್ನೆಲ್ಲ ಕೇಳ್ತಾರಲ್ಲ, ನಾನು ಏನು ಮಾಡಿದ್ದೀನಿ, ಇಷ್ಟೆಲ್ಲ ಅನುಭವಿಸ್ದೆ, ನೀನು ಇಷ್ಟೆಲ್ಲ ಪ್ರಾಣಿಗಳನ್ನು ಕೊಂದುಬಿಟ್ಟಿದೆಯಲ್ಲ, ನಿನ್ನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದಾಗ, ಎಂದ ನೆರೆದ ಜೀವ ಕದಂಬಂಗಳಿಗೆ, ಅಲ್ಲಿ ಇರ್ತಕ್ಕಂತಹ ಜೀವ ಕದಂಬಂಗಳಿಗೆ, ಜನರಿಗೆ ಆಗಿರ್ಬೋದು, ಪ್ರಾಣಿ ಬಲಿಯನ್ನು ಕೊಡಲಿಕ್ಕೆ ತಂದಿರ್ತಕ್ಕಂಥ ಪ್ರಾಣಿಗಳು ಆಗಿರ್ಬೋದು, ಬಲಿಯನ್ನು ಕೊಡಲಿಕ್ಕೆ ತಂದಿರ್ತಕ್ಕಂಥ ಮನುಷ್ಯರು ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪ್ರಜೆಗಳಾಗಿರ್ಬೋದು, ಅಲ್ಲಿ ನೆರೆದ ಅಲ್ಲಿ ನೆರೆದಿರ್ತಕ್ಕಂತಹ ಸೇರಿರ್ತಕ್ಕಂತಹ ಜೀವ ಕದಂಬಂಗಳಿಗೆ ಅಭಯಂ, ಹೆದರಿಕೆ ಇಲ್ದಂಗೆ ಮಾಡಿಬಿಟ್ಟ ಈ ಮಾತನ್ನು ಹೇಳಿ, ಎಲ್ಲರೂ ಇದನ್ನು ಕೇಳಿಬಿಟ್ಟು ಅಭಯಂ, ಭಯ ಹೋಗಿ ಅಭಯವನ್ನು ಹುಟ್ಟಿಸ್ತಾನೆ, ಅಂದರೆ ಧೈರ್ಯವನ್ನು ಮೂಡಿಸ್ತಾನೆ ಎಲ್ಲರಲ್ಲೂ, ಅಲ್ಲಿ ನೆರೆದಿರ್ತಕ್ಕಂಥ ಪ್ರಜೆಗಳಲ್ಲಿ, ಜನರಲ್ಲಿ. ಅಭಯಂ ಡಂಗುರದ ಓಲ್, ಹ್ಯಾಕ್ ಸಾರ್ದ ಧೈರ್ಯವನ್ನು ಎಲ್ಲರಿಗೂ, ಡಂಗುರ ಸಾರಿದಂತೆ ಸಾರ್ಬಿಟ್ಟ. ಏನಂತ, ನೀವ್ಯಾರು ಹೆದರಬೇಡಿ, ನಿಮಗೇನೂ ಆಗಲ್ಲ, ಯಾರು ಬಲಿ ಕೊಡ್ತಾರೋ ಆ ರಾಜನಿಗೆ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ಅವರು ಕಷ್ಟವನ್ನು ಅನುಭವಿಸ್ತಾರೆ, ನಾವು ಏನೂ ಮಾಡಿದ್ರೆ ಇಷ್ಟೆಲ್ಲ ಅನುಭವಿಸ್ತೀವಿ ಅಂದಮೇಲೆ ಮಾರಿದನಿಗೆ ಇದು ನರಕ ಅಂತಕ್ಕಂಥ ಕಟ್ಟಿಟ್ಟ ಬುತ್ತಿ, ನೀವು ಯಾರು ಹೆದರಬೇಡಿ ಅಂತ ಹೇಳಿಬಿಟ್ಟು ಎಲ್ಲರಲ್ಲೂ ಧೈರ್ಯವನ್ನು, ಅಭಯಂ ಡಂಗುರದ ಓಲ್, ಡಂಗುರ ಸಾರಿದಂತೆ ಎಲ್ಲರಿಗೂ ಸಾರ್ತಾನೆ, ಒಪ್ಪಂಬಡೆಯೇ ಎಲ್ಲರಿಗೂ ಸಾರ್ತಾನೆ. ಆವಾಗ ಅವನ ಮಾತನ್ನು ಕೇಳಿ ಮಾರಿದ ನೃಪ, ಮಾರಿದ ರಾಜ ಬಿಲ್ಲುಂ, ಬಿಲ್ಲುಂ ಅಂದರೆ ವಿಸ್ಮಯಗೊಳ್ತಾನೆ, ಹಾಂ, ಬೆರಗುಂ ಆಶ್ಚರ್ಯ ಆಗತ್ತೆ ಅವನಿಗೆ, ಹಾಂ, ಬೆರಗುಂ ಬೆರಗುಂ ಆದನ್, ಬೆರಗುಂ ಮಾ ಇದೆಲ್ಲ ಮಾನ ಆ ಮಾಡ್ಕೊಳ್ಳಿ, ಮಾ ಅರ್ಧ ಮಾಡ್ಕೊಂಡಾಗ ಮಾ ಇದೆಲ್ಲ ಆ ಆಗತ್ತೆ, ಆದನ್ ಆದನ್ ನು ಇದೆಲ್ಲ ಇವು ಮಾಡ್ಕೊಳ್ಳಿ, ಉದ್ವೇಗ ಪರಂ ಅಷ್ಟೇ ಅಲ್ಲ, ಉದ್ವೇಗ ಆಗತ್ತೆ, ಉದ್ವೇಗ ಅಂದರೆ ಮುಂದೆ ನನಗೇನಾಗತ್ತೋ, ಹಾಂ, ನಾನು ಏನಾಗಿ ಅನುಭವಿಸ್ತೀನೋ ಮುಂದೆಲ್ಲ ನನ್ನ ಜೀವನದಲ್ಲಿ, ನನ್ನ ಭವಿಷ್ಯ ಆಗಿರುತ್ತೆ, ಉದ್ವೇಗ ಸ್ಟಾರ್ಟ್ ಆಗುತ್ತೆ ಅವನಿಗೆ, ಅಂದರೆ ಹೆದರಿಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಏನಾಗುತ್ತೋ ಏನೋ, ಏನಾಗುತ್ತೋ ಏನೋ ನನಗೆ ಅಂತ ಹೇಳ್ಬಿಟ್ಟು ಆಶ್ಚರ್ಯ ವಿಸ್ಮಯ ಅವನಿಗೆ ಹೆದರಿಕೆ ಎಲ್ಲವೂ ಸ್ಟಾರ್ಟ್ ಆಗುತ್ತೆ. ಯಾರು ಮಾತನ್ನು ಕೇಳಿ, ಅಭಯ ರುಚಿಯ ಮಾತನ್ನು ಕೇಳಿ, ಹಿಂಸೆ ಮಾಡಿದರೆ ಏನಾಗತ್ತೆ ಅಂತ ಯಾವಾಗ ಅಭಯ ರುಚಿ ಹೇಳ್ತಾನೆ ಆ ಮಾತನ್ನು ಕೇಳಿ ಇವನಿಗೆ ಹೆದರಿಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಆಶ್ಚರ್ಯನೂ ಆಗತ್ತೆ. ಮುಂದಿನ ಸಾಲುಗಳನ್ನು ಭಾಗ 2 ನೋಡ್ತಾ ಹೋಗೋಣ.